ಸರ್ ಪ್ರಮುಖವಾಗಿ ನೀವು ಒಂದು ಚಾಲೆಂಜ್ ಟಾರ್ಗೆ ಹಾಕಿರ್ತಕ್ಕಂಥ ಚಾಲೆಂಜ್ ಈಗ ಅವರು ನೇರಾನೇರವಾಗಿ ನಿಮಗೆ ಒಂದಿಷ್ಟು ಸವಾಲುಗಳನ್ನು ಹಾಕಿರೋದು. ಮೊದಲೇದಾಗಿ ಸೆಲೆಬ್ರಿಟಿಗಳನ್ನ ಅನ್ಎಜುಕೇಟೆಡ್ ಅಂತಿರುವಂಥದ್ದು ಎಷ್ಟು ಸರಿ ಅನ್ನೋದ್ರ ಜೊತೆಗೆ ನನ್ನ ಜೊತೆ ಮಾತನಾಡುವಂಥ ಆಡಿಯೋ ಬಿಡಬೇಕು ಅನ್ನೋದೇ ಅವರ ಪ್ರಮುಖ ಪ್ರಶ್ನೆ ಆಗಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ನಾನು ಹೇಳೋದೇನೆಂದ್ರೆ ದರ್ಶನ್ ಅವರು ವಿಚಲಿತರಾಗಿದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ. ಈ ಥರ ಡಿಸ್ಟರ್ಬ್ ಆಗೋಂಥ ಒಂದು ಸಂದರ್ಭ ಬೇಕಾಗಿಲ್ಲ. ನಾನು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು. ಯಾಕೆ ಅಂತಂದರೆ ಇಲ್ಲಿ ಡಿಸ್ಟರ್ಬ್ ಆಗಿ ಗಾಂಡು ಅಥವಾ ಗಂಡಸು ಅಥವಾ ಈ ಥರ ಎಲ್ಲ ಮಾತಾಡ್ತಾ ಇದ್ದರೆ ಆ ಥರ ಶಬ್ದಗಳು ನನ್ನ ಬಾಯಲ್ಲಿ ಬರೋದು ಬೇಕಾಗಿಲ್ಲ. ಯಾಕೆ ಅಂತಂದರೆ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ, ಒಂದು ಹಿನ್ನೆಲೆ, ಒಂದು ಮನುಷ್ಯನ ಭಾಷೆ ತೋರಿಸುತ್ತೆ. ಆಮೇಲೆ ಎರಡನೇದಾಗಿ ನಾನು ಯಾರೋ ಸೆಲೆಬ್ರಿಟೀಸ್ ಅನ್ಎಜುಕೇಟೆಡ್ ಅಂತ ಹೇಳಿಲ್ಲ, ಅದನ್ನು ನೀವು ಬೇಕಾದ್ರೆ ವೀಡಿಯೋಸಲ್ಲೆಲ್ಲ ತೋರಿಸಿ. ಅನ್ಎಜುಕೇಟೆಡ್ ವಿದ್ಯಾಭ್ಯಾಸ ಅಲ್ಲ, ಮನಸ್ಥಿತಿ ಮನಸ್ಸಿನಲ್ಲಿರಬೇಕದು. ಯಾಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಕೂಡ 10ನೇ ಕ್ಲಾಸ್ ಓದಿದ್ರು, ಆದರೆ ಅವರು ನಡ್ಕೊಳ್ತಾ ಇದ್ದಿದ್ದ ರೀತಿ, ಅವರು ನಡೆದು ಬಂದ ದಾರಿ ಮತ್ತು ಅವ್ರಿಗಿದ್ದಂಥ ಒಂದು ನಾಡಿನ ಬಗ್ಗೆ ಅಥವಾ ಒಂದು ಭಾಷೆಯ ಬಗ್ಗೆ ಅಥವಾ ಸಿನಿಮಾ ಬಗ್ಗೆ ನಟನೆಯ ಬಗ್ಗೆ ಕಾಳಜಿ ಇದ್ದಿದ್ದು ಅದು ಯಾವುದು ಅಂತ ನಮ್ಮ ಇಡೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕಲ್ಲ, ವಿದೇಶದಲ್ಲೂ ಗೊತ್ತಿದೆ. ಆದರೆ ನಾನು ವಾಪಸ್ ಈ ಸಂದರ್ಭಕ್ಕೆ ಬರ್ತೀನಿ. ಯಾಕೆ ಅಂತಂದರೆ ದರ್ಶನ್ ಅವರು ನಿನಗೆ ಗಂಡಸಾಗಿದ್ರೆ ಪ್ರೂವ್ ಮಾಡೋ, ಇದೆಲ್ಲ ಗಂಡಸಾಗಿರೋದು ಪ್ರೂವ್ ಮಾಡೋದಲ್ಲ ರೀ, ಇದು ನಗು ಬರುತ್ತೆ. ಯಾಕಂದರೆ ಡೋಂಟ್ ಗೆಟ್ ಡಿಸ್ಟರ್ಬ್. ನಾನು ಕ್ವಶನ್ಸ್ ಕೇಳ್ತಾ ಇರೋದು ಏನು ಅಂತಂದರೆ, ಮೊದಲನೇ ಪ್ರಶ್ನೆ, ನೀನು ಆ ಒಂದು ಬಡವನಿಗೆ ಸಪ್ಲೈಯರ್ಗೆ ಹೊಡೆದಿಯಾ? ಇದು ನಾನು ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ನಿಂದ ಕಲೀರಿ. ಯಾಕಂತಂದ್ರೆ ಅವರು ಅಭಿಮಾನಿಗಳು ದೇವರು ಅಂತಂದರು. ಇದೇ ಸಪ್ಲೈಯರ್ಸ್ಗಳು, ಇದೇ ಬಡವರು, ನೂರಾರು ಜನ, ಸಾವಿರಾರು ಜನ ಅಭಿಮಾನಿಗಳಿರ್ತಾರೆ, ಅವ್ರಿಗೆ ಹೊಡೆಯೋದು ಎಷ್ಟು ಸರಿ? ನೀವು ಅವ್ರಿಗೆ ಸಪ್ಲೈಯರ್ಗೆ ಹೊಡೆದ್ರೋ ಇಲ್ಲವೋ ಅನ್ನೋ ಪ್ರಶ್ನೆ ನಂಬರ್ 1.